ಎಲ್ರಿಗೂ ನಮಸ್ಕಾರ, ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನೋಡಿದ್ರೆ ನಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಾಲಾಗಿರುವಂತಹ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಅಧಿಕೃತವಾದ ಅಧಿಸೂಚನೆ ನೋಟಿಸ್ ಅಂತ ಹೇಳ್ಕೊಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ಇನ್ ದೆಹಲಿ ಪೊಲೀಸ್ ಅಂಡ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಎಕ್ಸಾಮಿನೇಷನ್ 2024 ಅಂತೇಳಿ. ದೆಹಲಿ ಪೊಲೀಸ್ ಮತ್ತು ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ಸಲ್ಲಿ SI ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅಪ್ಲಿಕೇಶನ್ ಕಾಲ್ ಮಾಡ್ತಾ ಇದ್ದಾರೆ. ಡೇಟ್ ಆಫ್ ಸಬ್ಮಿಷನ್ಸ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. 4/3/2024 28/3/2024 ಮಾರ್ಚ್ 4 ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗಿದೆ. ಅದೇ ಥರ 28/2024 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕವಾಗಿರ್ತದೆ. ಅದೇ ಥರ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸೆಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಡ್ತಿದ್ದಾರೆ. 28/3/2024 28/3/2024 ಕೊನೆಯ ದಿನಾಂಕ ರಾತ್ರಿ 11 ಗಂಟೆಗೆ. ಅದೇ ಥರ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಆನ್ಲೈನ್ ಫೀ ಪೇಮೆಂಟ್ 29/3/2024 29/3/2024 ರಾತ್ರಿ 11 ಗಂಟೆವರೆಗೂ ಟೈಮ್ ಇದೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ. ಅದೇ ಥರ ಡೇಟ್ ಆಫ್ ವಿಂಡೋ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ ಕರೆಕ್ಷನ್ ಚಾರ್ಜಸ್ ಅಂತೇಳಿ. ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದಕ್ಕೆ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ವಿತ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜಸ್ ಅಂತೇಳಿ. ಅಂದರೆ ಇದಕ್ಕೆ ಫೀಸ್ ಇದೆ, ತಪ್ಪು ಮಾಡಿದ್ದಕ್ಕೆ ನಿಮಗೆ ಕರೆಕ್ಷನ್ ಫೀಸನ್ನು ಕಟ್ಟಿ ನೀವು ಅಪ್ಲಿಕೇಶನ್ನ ಚೇಂಜಸ್ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕೆ ಡೇಟನ್ನು ಕೊಟ್ಟಿದ್ದಾರೆ 33/2024 31/3/2024, ಅಂದರೆ 2 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನಲ್ಲಿ ಕರೆಕ್ಷನ್ ಮಾಡೋದಕ್ಕೆ. ಅದೇ ಥರ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ 9th, 10th, 13th May of 2024 9/10/13 ತಿಂಗಳಲ್ಲಿ 2024 ಆನ್ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಮ್ ಶೆಡ್ಯೂಲ್ ಕೂಡ ಕೊಟ್ಟಿದ್ದಾರೆ. ಓಕೆ, ಗೌರ್ಮೆಂಟ್ ಸರ್ವಿಸ್ ಟು ಹ್ಯಾವ್ ವರ್ಕ್ ಫೋರ್ಸ್ ವಿಚ್ ರಿಫ್ಲೆಕ್ಟ್ ಜನರಲ್ ಬ್ಯಾಲೆನ್ಸ್ ಅಂಡ್ ವುಮೆನ್ ಕ್ಯಾಂಡಿಡೇಟ್ ಆರ್ ಎನ್ಕರೇಜ್ ಟು ಅಪ್ಲೈ. ಅಂದರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಮಹಿಳೆಯರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಪುರುಷರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಸಬ್ ಇನ್ಸ್ಪೆಕ್ಟರ್ ಇನ್ CAFS ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ CAFS ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ದ ಪೋಸ್ಟ್ ಕ್ಯಾರಿಯರ್ ಪೇ ಸ್ಕೇಲ್ ಆಫ್ ಲೆವೆಲ್ 6 35,400 to 112,400 ಆ್ಯಂಡ್ ಕ್ಲಾಸಿಫೈಡ್ ಆ್ಯಸ್ ಗ್ರೂಪ್ ಬಿ ನಾನ್ ರಿಜಿಸ್ಟರ್ ನಾನ್ ಮಿನಿಸ್ಟರ್. ಗ್ರೂಪ್ ಬಿ ಪೋಸ್ಟ್ ಆಗಿದೆ, ಆದರೆ ನಾನ್ ರಿಜಿಸ್ಟರ್ ನಾನ್ ಮಿನಿಸ್ಟರ್ ಪೋಸ್ಟು. ಇದರ ಸ್ಯಾಲ್ರಿ ಪೇ ಸ್ಕೇಲ್ ಅಂದರೆ 35,400 ರೂಪಾಯಿಂದ 112,400 ರೂಪಾಯಿವರೆಗೂ ಕೂಡ ಪೇ ಸ್ಕೇಲ್ ಅಂದಿರುವಂಥ ಒಂದು ಒಳ್ಳೆ ಪೋಸ್ಟ್ ಸಬ್ ಇನ್ಸ್ಪೆಕ್ಟರ್ GD ಅಂತೇಳಿ. ಅದೇ ಥರ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಮೇಲ್ ಆ್ಯಂಡ್ ಫೀಮೇಲ್ ಇನ್ ದೆಹಲಿ ಪೊಲೀಸ್ ಅಂತೇಳಿ ಕೊಟ್ಟಿದ್ದಾರೆ. ದ ಪೋಸ್ಟ್ ಕ್ಯಾರಿಸ್ ಪೇ ಸ್ಕೇಲ್ ಆಫ್ ಲೆವೆಲ್ 6 35,400 to 112,400 ಆ್ಯಂಡ್ ಕ್ಲಾಸಿಫೈಡ್ ಆಸ್ ಗ್ರೂಪ್ ಸಿ ಬೈ ಡೆಹಲಿ ಪೊಲೀಸ್. ಮೇಲೆ ಹೇಳಿದ್ದು GD ಪೋಸ್ಟ್ ಇದ್ದಾರೆ, ಅದು ಗ್ರೂಪ್ ಬಿ ನಾನ್ ರಿಜಿಸ್ಟರ್ ನಾನ್ ಮಿನಿಸ್ಟರ್. ಇದು ಗ್ರೂಪ್ ಸಿ ಡೆಹಲಿ ಪೊಲೀಸು. ಇದರ ಪೇ ಸ್ಕೇಲ್ ಎಷ್ಟು ಅಂದರೆ 35,400 ರೂಪಾಯಿಂದ 112,400 ರೂಪಾಯಿ ಇರುವಂತಹ ಒಂದು ಒಳ್ಳೆ ಪೋಸ್ಟ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಅಂತೇಳಿ ಇನ್ ದೆಹಲಿ ಪೊಲೀಸ್. ಓಕೆ, ಪೋಸ್ಟ್ ಎಷ್ಟಿದ್ದಾವೆ ಅಂತೇಳಿ ನೋಡ್ತಾ ಹೋಗಿದ್ರೆ ಟೆಂಟೇಟಿವ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ. ಇದು ತಾತ್ಕಾಲಿಕ ಪೋಸ್ಟ್ಗಳು, ಇದರಲ್ಲಿ ಹೆಚ್ಚು ಬೇಕಾಗಬಹುದು ಕಡಿಮೆ ಬೇಕಾಗಬಹುದು, ಅದರ ನಿರ್ಧಾರ SSCಗೆ ಬಿಟ್ಟಿದ್ದು. ಇಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತೇಳಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಟೋಟಲ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಇನ್ ದೆಹಲಿ ಪೊಲೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ 125 ಪೋಸ್ಟ್ಗಳಿದ್ದಾವೆ. ಅದೇ ಥರ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಇನ್ ದೆಹಲಿ ಪೊಲೀಸ್ ಫಿಮೇಲ್ ಕ್ಯಾಂಡಿಡೇಟ್ಗೆ 61 ಪೋಸ್ಟ್ಗಳಿದೆ. ಇಲ್ಲಿ ಡಿವೈಡ್ ಮಾಡಿದರೆ URಗೆ, OBCಗೆ, SC, ST, EWS ಇವರು ಎಲ್ಲರಿಗೂ ಕೂಡ ಡಿವೈಡ್ ಮಾಡಿದ್ದಾರೆ. ಆ ಡಿವೈಡನ್ನು ನೀವು ನೋಟಿಫಿಕೇಶನ್ ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ನೋಡ್ಕೋಬೋದಾಗುತ್ತದೆ. ಅದೇ ಥರ ಸಬ್ ಇನ್ಸ್ಪೆಕ್ಟರ್ ಇನ್ GD ಇನ್ CAPFS ಅಂತೇಳಿ, ನೀವು ಇಷ್ಟು ಸಹ GD ಕಾನ್ಸ್ಟೇಬಲ್ ಪೋಸ್ಟಿಗೆ ಎಕ್ಸಾಮ್ ಬರೆದಿದ್ದಲ್ಲ, ಅದೇ ಥರ ಇಲ್ಲಿ GD ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಇಲ್ಲಿ ಬೇರೆ ಬೇರೆ ಮತ್ತೆ ವಿಭಾಗಗಳನ್ನು ಮಾಡಿದರೆ BSF, CISF, CRPF, ITBP, SSB ಈ ಥರ ಡಿವೈಡ್ ಮಾಡಿದ್ದಾರೆ. BSF ಅಂತ ಬಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತೇಳಿ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತೇಳಿ, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂತೇಳಿ, ಅಂದರೆ ಸಶಸ್ತ್ರ ಸೀಮಾ ಬಲ್ ಅಂತೇಳಿ. ಇಷ್ಟು 5 ವಿಭಾಗಗಳಿಗೂ ಸೇರಿ ಟೋಟಲ್ ಪೋಸ್ಟು 4,001. ಅದ್ರ ಜೊತೆಲಿ 401 ಪೋಸ್ಟ್ ಎಕ್ಸ್ಟ್ರಾ ಪೋಸ್ಟ್ಗಳು ಕೂಡ ಇದೆ. ಇಲ್ಲೂ ಕೂಡ ಒಳ್ಳೆ ಪೋಸ್ಟ್ ಇರುವಂತಹ ಒಂದು ಅವಕಾಶ ಇದೆ. BSF, CISF, CRPF, ITBP, SSBಯಲ್ಲಿ ಒಟ್ಟು ಟೋಟಲ್ಲು 401 ಪೋಸ್ಟ್ಗಳಿದ್ದಾವೆ. ಒಂದು ಒಳ್ಳೆ ಪೋಸ್ಟ್ ಅಂತ ಅಂದ್ಕೊಳ್ಳೋಣ. ಇದು ಭಾರತಕ್ಕೆ, ಇಡೀ ಭಾರತದಲ್ಲಿ ಎಲ್ಲರೂ ಕೂಡ ಕಾಂಪಿಟೇಷನ್ ಮಾಡೋದಕ್ಕೆ ಅವಕಾಶ ಇರುವಂಥ ಒಂದು ಒಳ್ಳೆ ಪೋಸ್ಟ್. ದ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಪೋಸ್ಟ್ ಆಫ್ SI ಇನ್ CAPFS ಆರ್ ಲೈಬಲ್ ಟು ಸರ್ವ್ ಎನಿವೇರ್ ಇನ್ ಇಂಡಿಯಾ ಅಂತೇಳಿ. ಅಂದರೆ ಇಲ್ಲಿ CAPFS ಸೆಲೆಕ್ಟ್ ಆಗುವಂತಹ SI ಆಗಿ ಸೆಲೆಕ್ಟ್ ಆದರೆ ಭಾರತದಲ್ಲಿ ಎಲ್ಲೂ ಬೇಕಾದರೂ ಕೂಡ ನೀವು ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕಾಗುತ್ತೆ. ಅದನ್ನು ಕೂಡ ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದಾರೆ. ಓಕೆ, ರಿಸರ್ವೇಷನ್ ಆ್ಯಂಡ್ ಸೂಟಬಿಲಿಟಿ ಆಫ್ ಪೋಸ್ಟ್ ಅಂತ ಕೊಡ್ತಾರೆ. ಯಾರ್ಯಾರಿಗೆ ರಿಸರ್ವೇಷನ್ ಇದೆ ಅದು ಕೂಡ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನೋಡ್ತಾ ಹೋಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ನೋಟಿಫಿಕೇಶನ್ ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾದ ಅಂಶ ಇಲ್ಲಿ ಏಜ್ ಲಿಮಿಟ್, ಎಷ್ಟೆಷ್ಟು ಏಜ್ ಇರಬೇಕಾಗುತ್ತೆ ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿದ್ದಾರೆ 1/8/2024 ಈ ಕೆಳಗಂಡತ್ತೆ ಏಜ್ಗಳನ್ನ ಹೊಂದಿರಬೇಕಾಗತ್ತೆ ಅಂತೇಳಿ.
ಓಕೆ, ಇಲ್ಲಿ ಕೊಡ್ತಾ ಇದ್ದಾರೆ ದ ಕ್ರೂಷಿಯಲ್ ಡೇಟ್ ಆಫ್ ಏಜ್ ರೆಕನಿಂಗ್ ಫಿಕ್ಸ್ಡ್ ಆಸ್ 1/8/2023 ಆಸ್ ಅಕಾರ್ಡಿಂಗ್ಸ್ ವಿತ್ ದ ಪ್ರೊವಿಷನ್ ಡಿ ಒ ಪಿ ಆ್ಯಂಡ್ ಟಿ ಒ ಎಂ 141770/87 ಅಂತೇಳಿ ನಂಬರನ್ನು ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಫಾರ್ ದ ಪೋಸ್ಟ್ ಈಸ್ 20-25 ಇಯರ್ಸ್. ದಟ್ ಈಸ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬಿನ್ ಬಾರ್ ನಾಟ್ ಅರ್ಲಿಯರ್ ದೆನ್ 2/8/1999 ಆ್ಯಂಡ್ ನಾಟ್ ಲೇಟರ್ ದೆನ್ 1/8/2004 ಟು ಎಲಿಜಿಬಲ್ ಟು ಅಪ್ಲೈ ಅಂತೇಳಿ. ಅಂದರೆ ಇದಕ್ಕೆ ಏಜ್ ಒಂದು ನೋಟಿಫಿಕೇಷನ್ ನಂಬರ್ ಕೊಟ್ಟಿದ್ದಾರೆ, ಆ ನೋಟಿಫಿಕೇಷನ್ ನಂಬರ್ ಪ್ರಕಾರ 20-25 ವರ್ಷದ ಒಳಗಿರೋರು ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ. ಅದು ಕೂಡ ಒಂದು ಕಟ್ ಆಫ್ ಡೇಟನ್ನು ಕೊಟ್ಟಿದ್ದಾರೆ, 2/8/1999 ಮುಂಚೆ ಹುಟ್ಟಿರಬಾರದು, ಅದೇ ಥರ 1/8/2004 ನಂತರ ಹುಟ್ಟಿರಬಾರದು ಅಂತೇಳಿ. ಎರಡು ಡೇಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರ ಮುಂಚೆ ಅಂದರೆ 2/8/1999 ಮುಂಚೆ ಅಂದರೆ ಆಗಸ್ಟ್ 2/1999 ಮುಂಚೆ ಹುಟ್ಟಿರಬಾರ್ದು, ಅದೇ ಥರ ಆಗಸ್ಟ್ 1/2004 ನಂತರ ಹುಟ್ಟಿರೋರು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇಲ್ಲ. ಅದರ ನಡುವೆ ಹುಟ್ಟಿರೋರು ಅಪ್ಲಿಕೇಶನ್ ಹಾಕೋದಕ್ಕೆ ಸಂಪೂರ್ಣವಾಗಿ ಎಲಿಜಿಬಲ್ ಇರ್ತಾರೆ. ಮೆಷ್ಟು ಮುಂದೆ ಕ್ವಾಲಿಫೈಡ್ನ ಅವರು ನೋಡ್ತಾ ಹೋಗಬೇಕಾಗತ್ತೆ. ಓಕೆ, ಪರ್ಮಿಸಬಲ್ ರಿಲ್ಯಾಕ್ಸೇಷನ್ ಆಸ್ ಅಪ್ಪರ್ ಏಜ್ ಲಿಮಿಟ್ ಫಾರ್ ಡಿಫ್ರೆಂಟ್ ಕ್ಯಾಟಗರೀಸ್ ಅಂತೇಳಿ ಎಲ್ಲ ಪೋಸ್ಟ್ಗಳಿಗೆ ಇಲ್ಲೂ ಕೂಡ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. SC/ST OBC XRSMANಗೆ ಅದೇ ಥರ ಬೇರೆ ಬೇರೆ ಎಲ್ಲರಿಗೂ ಯಾವ ಥರ ರಿಸರ್ವೇಷನ್ ಕೊಡಬೇಕು ಅದೇ ಥರ ಈಜಲ್ಲಿ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಆ ರಿಲ್ಯಾಕ್ಸೇಷನ್ ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೇದಾಗುತ್ತೆ. ಓಕೆ, ನಮಗೆಲ್ಲ ಕೂಡ ಗೊತ್ತಿದೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ. ಸಂಪೂರ್ಣವಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ತುಂಬ ಒಳ್ಳೇದಾಗುತ್ತೆ, ಯಾಕಂದರೆ ನೋಟಿಫಿಕೇಷನಲ್ಲಿ ಬೇರೆ ಬೇರೆ ಅಂಶಗಳಿರ್ಬೋದು, ಅಲ್ಲಿ ಅವನ್ನೆಲ್ಲ ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದಾಗುತ್ತೆ. ಪ್ರೊಸೆಸ್ ಆಫ್ ಸರ್ಟಿಫಿಕೇಷನ್ ಫಾರ್ಮೆಟ್ ಆಫ್ ಸರ್ಟಿಫಿಕೇಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸರ್ಟಿಫಿಕೇಟ್ನ ಮಾಡಬೇಕಾಗುತ್ತೆ, ನೀವು OBCಯಿಂದ ಆಗ್ತೀರಾ ಅಥವಾ SC/ST ಅಥವಾ PWD ಅಂತ ಅಪ್ಲಿಕೇಶನ್ ಹಾಕ್ಬೋದು, ಅದು ವುಮೆನ್ ಕ್ಯಾಂಡಿಡೇಟ್ ಅಥವಾ ಬೇರೆ ಯಾವುದೇ ರಿಸರ್ವೇಷನ್ ಕೇಳ್ತೀರಾ, ನಾವು EWS ಅಂತ ಕೇಳ್ಬೋದು, ಆ ಎಲ್ಲ ರಿಸರ್ವೇಷನ್ ಕೂಡ ಸರ್ಟಿಫಿಕೇಟ್ನ ಮಾಡಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ಫಾರ್ಮೆಟ್ ಹೇಗಿರಬೇಕಂತೇಳಿ ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ಆ ಮಾಹಿತಿನ ಕೂಡ ನೋಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತೇಳಿ ಕೊಟ್ಟಿದ್ದಾರೆ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಇಲ್ಲಿ. ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂತ ನೋಡ್ತಾವಣ. ಓಕೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ ಆಲ್ ಪೋಸ್ಟಸ್ ಈಸ್ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತೇಳಿ. ಓಕೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ ದ ಪೋಸ್ಟ್ ಈಸ್ ಬ್ಯಾಚುಲರ್ ಡಿಗ್ರಿ ಅಂದರೆ ಪದವಿನ ಪಾಸ್ ಆಗಿರಬೇಕಾಗತ್ತೆ ಅಂತೇಳಿ. ಎಲ್ಲ ಪೋಸ್ಟ್ಗಳಿಗೂ ಕೂಡ ಎರಡು ಥರದ ಪೋಸ್ಟನ್ನು ಕರ್ ಮಾಡಿದರೆ ಎರಡು ಥರದ ಪೋಸ್ಟ್ಗಳಿಗೂ ಕೂಡ ಪದವಿನ ಪಾಸ್ ಆಗಿರೋರು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದಾರೆ. ಅದೇ ಥರ ಮುಂದೆ ಕಂಟಿನ್ಯೂ ಮಾಡಿದರೆ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪೀರ್ಡ್ ಇನ್ ದೇರ್ ಬ್ಯಾಚುಲರ್ಸ್ ಡಿಗ್ರಿ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಕ್ಯಾನ್ ಆಲ್ಸೋ ಅಪ್ಲೈ ಅಂತೇಳಿ. ಅಂದರೆ ನೀವು ಬ್ಯಾಚುಲರ್ ಡಿಗ್ರಿ ಫೈನಲ್ ಇಯರ್ ಇರ್ತಿರಲ್ಲ, ಡಿಗ್ರಿ ಫೈನಲ್ ಇಯರ್ಲ್ಲಿ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದೀರಾ, ಅದನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದಾಗತ್ತೆ. ಓಕೆ, ಇಲ್ಲಿ ಕೊಡ್ತಾ ಇದ್ದಾರೆ ನೀವು ಡಿಗ್ರಿ ಪಾಸ್ ಆಗಿರಬೇಕು ಅಥವಾ ಡಿಗ್ರಿ ಫೈನಲ್ ಇಯರ್ ಓದ್ತಿರೋರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ ಅಂತೇಳಿ. ಓಕೆ, ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಆ ಡೀಟೇಲ್ಸನ್ನು ನೋಡ್ತಾ ಹೋಗೋದಾಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಹೋಗೋಣ. ಹೌ ಟು ಅಪ್ಲೈ ಅಂತೇಳಿ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ಸ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟೆಡ್ ಇನ್ ಆನ್ಲೈನ್ ಮೋಡ್ ಓನ್ಲಿ ಅಂತೇಳಿ. ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಬೇರೆ ಯಾವುದೇ ಮೂಲಕವೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ. ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಇಲ್ಲಿ ನಮಗೆ ವೆಬ್ಸೈಟ್ ಅಡ್ರೆಸ್ಸನ್ನು ಕೊಡಿದ್ದೀರಾ, ವೆಬ್ಸೈಟ್ ಅಡ್ರೆಸ್ SSC.NIC.in ಅಂತೇಳಿ, https://SSC.NIC.in ಅಂತೇಳಿ. ಅದೇ ಕೆಲವೊಂದು ಬದಲಾವಣೆಗಳು ಕೂಡ ಆಗುತ್ತೆ, SSC.GOV.in ಅಂತ ಆ ವೆಬ್ಸೈಟ್ಗಳು ಕೂಡ ಭೇಟಿ ನೀಡಿದರೆ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಕೆಲವೊಂದು ಬದಲಾವಣೆಗಳನ್ನ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೋದು ಒಳ್ಳೇದಾಗುತ್ತೆ. ಈ ವೆಬ್ಸೈಟಿಗೆ ಭೇಟಿ ನೀಡಿದ್ರೆ ಅಲ್ಲಿಂದ ರಿಡೈರೆಕ್ಟ್ ಆಗುತ್ತೆ, ಅಲ್ಲಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಓಕೆ, ಲಾಸ್ಟ್ ಡೇಟ್ ಅಂಡ್ ಟೈಮ್ ಫಾರ್ ಸಬ್ಮಿಷನ್ ಅಪ್ಲಿಕೇಶನ್ ಈಸ್ 28/3/2024. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಕೊಡ್ತಾ ಇದ್ದಾರೆ 28/3/2024 ರಾತ್ರಿ 11 ಗಂಟೆವರೆಗೂ ಕೂಡ ಅವಕಾಶನ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಕೊನೆಯ ದಿನಾಂಕವರೆಗೂ ಕಾಯೋದು ತಪ್ಪಾಗುತ್ತೆ, ಯಾಕಂದರೆ ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಭಾರತ ಸರ್ಕಾರದಲ್ಲಿ. ಭಾರತದಾದ್ಯಂತ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಿರ್ತಾರೆ, ಸರ್ವರ್ ತುಂಬಾ ಬಿಸಿ ಬರ್ತಾ ಇರುತ್ತೆ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋದು ಒಳ್ಳೇದಾಗುತ್ತೆ. ಲಾಸ್ಟ್ ಡೇಟ್ ನೆನಪಿರಲಿ ನಿಮಗೆ 28/3/2024 ರಾತ್ರಿ 11 ಗಂಟೆವರೆಗೂ ಕೂಡ ಟೈಮ್ ಇದೆ. ಓಕೆ, ಅಪ್ಲಿಕೇಶನ್ ಫೀಸ್ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡಿದಾಗ ಫೀ ಪೇಬಲ್ ₹100 ಅಂತೇಳಿ, ₹100 ಮಾತ್ರ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ವುಮೆನ್ ಕ್ಯಾಂಡಿಡೇಟ್ ಆ್ಯಂಡ್ ಕ್ಯಾಂಡಿಡೇಟ್ ಬಿಲಾಂಗ್ ಟು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಆ್ಯಂಡ್ ಎಕ್ಸರ್ಸ್ಮ್ಯಾನ್ ಲೈಬಲ್ ಫಾರ್ ರಿಸರ್ವೇಷನ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದ ಪೇಮೆಂಟ್ ಆಫ್ ಫೀ ಅಂತೇಳಿ. ಓಕೆ, ₹100 ಫೀಸ್ ಇದೆ ಇದರಲ್ಲಿ. ವುಮೆನ್ ಕ್ಯಾಂಡಿಡೇಟ್ಗೆ ಅದೇ SC/ST ಎಕ್ಸರ್ವಿಸ್ಮ್ಯಾನ್ ಇವರಿಗೆ ಇನ್ನು ಫೀಸಿಂದ ಸಂಪೂರ್ಣ ರಿಯಾಯಿತಿನ ಕೊಟ್ಟಿದ್ದಾರೆ, ಅದು ಕೂಡ ಒಂದು ಇಂಪಾರ್ಟೆಂಟ್ ಅಂಶ. ಇಲ್ಲಿ ವುಮೆನ್ ಕ್ಯಾಂಡಿಡೇಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎನ್ಕರೇಜ್ ಕೊಟ್ಟಿದ್ದಾರೆ. ಎಲ್ಲ ಕ್ಯಾಟಗರಿಯ ವುಮೆನ್ ಕ್ಯಾಂಡಿಡೇಟ್ಗೆ ಅಪ್ಲಿಕೇಶನ್ ಫೀಸ್ ಇಲ್ಲ ಅಂತೇಳಿ. ಓಕೆ, ಅಪ್ಲಿಕೇಶನ್ ಫೀನ ನಾವು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕು, ಬೇರೆ ಯಾವ ಮೂಲಕ ಕೂಡ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅಪ್ಲಿಕೇಶನ್ ಫೀ ಪೇಮೆಂಟ್ ಮಾಡಿ ಕೊನೆಯ ದಿನಾಂಕ 29/3/2024 ರಾತ್ರಿ 11 ಗಂಟೆಗೆ. ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 28/3/2024, ಅದರ ಅಪ್ಲಿಕೇಶನ್ ಫೀಸ್ನ ಕಟ್ಟೋದಕ್ಕೆ ಕೊನೆಯ ದಿನಾಂಕ 29/3/2024 ರಾತ್ರಿ 11 ಗಂಟೆಯ ಒಳಗಾಗಿ ನೀವು ಅಪ್ಲಿಕೇಶನ್ ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಫೀಸ್ ಯಾರಿಗಿದೆಯೋ ಅವರು. ಓಕೆ, ಈ ಥರ ಇಲ್ಲೆಲ್ಲ ಮಾಹಿತಿ ಇದೆ. ನಿಮ್ಮ ಮತ್ತೊಂದು ಅಂಶ ಇಲ್ಲಿ ವಿಂಡೋ ಫಾರ್
ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂತೇಳಿ ಕೊಡ್ತೇನೆ. ಅಂದರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನು ಕರೆಕ್ಷನ್ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. 2 ದಿನಗಳ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಬಂದು 33/2024 ಅಂತ ಹೇಳಿದರೆ 2 ದಿವಸಗಳ ಸಂಪೂರ್ಣ ಕಾಲಾವಕಾಶ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ತಪ್ಪಾಗಿದ್ದರೆ ಕರೆಕ್ಷನ್ ಮಾಡೋದಕ್ಕೆ ವಿತ್ ಆನ್ಲೈನ್ ಪೇಮೆಂಟ್ ಫೀಸ್ ಅಂತೇಳಿ. ಓಕೆ, ಅಪ್ಲಿಕೇಶನ್ ತಪ್ಪಾದ್ಮೇಲೆ ಕರೆಕ್ಷನ್ ಮಾಡೋದಕ್ಕಿಂತ ಅಪ್ಲಿಕೇಶನ್ ತಪ್ಪು ಆಗದೇ ಇರೋಗೆ ಅಪ್ಲಿಕೇಶನ್ ಹಾಕೋದು ತುಂಬ ಒಳ್ಳೆಯದಾಗುತ್ತೆ. ಓಕೆ, ಇಲ್ಲಿ ಕರೆಕ್ಷನ್ ಚಾರ್ಜಸ್ ಎಷ್ಟು ಅಂತೇಳೆಲ್ಲ ಕೂಡ ಕೊಡ್ತಾ ಇದ್ದಾರೆ. ಅದನ್ನೆಲ್ಲನೂ ಕೂಡ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೆಂಟರ್ ಆಫ್ ದ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಎಲ್ಲ ಡಿವಿಷನಲ್ಲಿ ಕೂಡ ಅಂದರೆ ರೀಜನ್ ವೈಸ್ ಅಂತೇಳಿ ಮಾಡ್ತಾರೆ. KKR ಅಥವಾ NR ಅಥವಾ CR ಈ ಥರ ER ಈ ಥರ ರೀಜನಲ್ ವೈಸ್ ಎಕ್ಸಾಮನ್ನು ಮಾಡ್ತಾರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು. ಇಲ್ಲಿ ಸೆಂಟ್ರಲ್ ರೀಜನ್ ಅಂತಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟ್ರಲ್ ರೀಜನಲ್ಲೆಲ್ಲ ಎಕ್ಸಾಮ್ ನೋಡ್ತಾ ಹೋಗೋದಾಗುತ್ತೆ. ಈಸ್ಟರ್ನ್ ರೀಜನ್ ಅಂತ ಕೊಟ್ಟಿದ್ದಾರೆ. ನಮಗೆ ಇವಾಗ ಬೇಕಾಗಿರೋದು ಕರ್ನಾಟಕ ರೀಜನ್. ಇಲ್ಲಿ ಕರ್ನಾಟಕ ಕೇರಳ ರೀಜನಲ್ಲಿ KKR ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ KKR ರೀಜನಲ್ಲಿ ಕರ್ನಾಟಕ ಕೇರಳ ರೀಜನಲ್ಲಿ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ತಿರುವನಂತಪುರಂ, ಕೊಲ್ಲಂ, ಕೊಟ್ಟಾಯಂ, ಕಾಜಿಕೋಡೆ, ತ್ರಿಶೂರ್ ಆ್ಯಂಡ್ ಕವರ್ತಿ ಅಂತೇಳಿ ಕೊಟ್ಟಿದ್ದಾರೆ. ಇಷ್ಟು ಎಕ್ಸಾಮ್ ಸೆಂಟರ್ ಇದೆ ಕರ್ನಾಟಕ ಮತ್ತು ಕೇರಳದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಉಡುಪಿ, ಮೈಸೂರು, ತಿರುವನಂತಪುರಂ ಇಷ್ಟು ಎಕ್ಸಾಮ್ ಸೆಂಟರ್ಗಳಿದ್ದಾವೆ. ಈ ಇಷ್ಟು ಎಕ್ಸಾಮ್ ಸೆಂಟರ್ ಕರ್ನಾಟಕ ಮತ್ತು ಕೇರಳ ರೀಜನಲ್ಲಿ ಬರುತ್ತೆ. ಈ ಎಕ್ಸಾಮ್ ಸೆಂಟ್ರಲ್ಲಿ ನಾವು ಯಾವುದಾದ್ರು ಒಂದು ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡಿಕೊಂಡು ಎಕ್ಸಾಮ್ಗೆ ಅಪಿಯರ್ ಆಗ್ಬೋದಾಗುತ್ತೆ. ಓಕೆ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಕ್ಸಾಮ್ ಸೆಂಟರ್ನ ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್. ಎಕ್ಸಾಮ್ ಹೇಗಿರುತ್ತೆ ಅಂತ ಗೊತ್ತಿದೆ. ಆನ್ಲೈನ್ ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ, CBT ಅಂತೇಳಿ. ನೀವು ಆನ್ಲೈನಲ್ಲೇ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ ಆ ಸೆಂಟ್ರಿಗೆ ಹೋಗಿ ಮತ್ತೆ. ಓಕೆ, ದ ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ Paper 1 ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, Paper 2 ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್. ಆಲ್ ದಿಸ್ ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ ಆರ್ ಮ್ಯಾಂಡೇಟರಿ. ಡೀಟೇಲ್ಸ್ ಆಫ್ ದಿಸ್ ಪೇಪರ್ ಟೆಸ್ಟ್ ಆರ್ ಫಾಲೋಸ್ ಅಂತೇಳಿ. ಓಕೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇವೆಲ್ಲವೂ ಕೂಡ ಇರುತ್ತೆ. ಇದೆಲ್ಲ ಕೂಡ ನೋಡ್ಕೋಬೋದಾಗುತ್ತೆ. Paper 1 ಏನೇನಿರುತ್ತೆ, ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ 50 ಪ್ರಶ್ನೆ 50 ಮಾರ್ಕ್ಸ್, ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ 50 ಪ್ರಶ್ನೆ 50 ಮಾರ್ಕ್ಸ್, ಕ್ವಾಲಿಟೇಟಿವ್ ಆಪ್ಟಿಟ್ಯೂಡ್ 50 ಪ್ರಶ್ನೆ 50 ಮಾರ್ಕ್ಸ್, ಜನರಲ್ ಕಾಂಪ್ರಿಹೆನ್ಷನ್ 50 ಪ್ರಶ್ನೆ 50 ಮಾರ್ಕ್ಸ್. ಟೋಟಲ್ 200 ಮಾರ್ಕ್ಸಿನ ಒಂದು ಪರೀಕ್ಷೆ, 200 ಪ್ರಶ್ನೆಗಳು, ಅದೇ ಥರ 2 ಗಂಟೆಯ ಒಂದು ಕಾಲಾವಕಾಶ. ಅದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದೇ ಥರ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾಗುತ್ತೆ, ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗತ್ತೆ. ಓಕೆ, Paper 2 ಕೊಟ್ಟಿದ್ದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಅಂತೇಳಿ. ಅದು 200 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ, 200 ಅಂಕಗಳು, 2 ಗಂಟೆಗಳ ಕಾಲಾವಧಿ. ಓಕೆ, ಈ ಥರ 2 ಪ್ರಶ್ನೆಗಳ ಪತ್ರಿಕೆಗಳು ಇರುತ್ತೆ. ಅದು ಇಲ್ಲಿ ಕೊಟ್ಟಿದ್ದರೆ ಮತ್ತೆ ದೇರ್ ವಿಲ್ ಬಿ ಎ ನೆಗೆಟಿವ್ ಮಾರ್ಕಿಂಗ್ ಅಂತೇಳಿ ಹೈಲೈಟ್ ಮಾಡಿದ್ರಲ್ಲಿ ನಾವು ಕೂಡ ಮತ್ತೊಂದು ಸರಿ ಹೈಲೈಟ್ ಮಾಡೋಣ. ದೇರ್ ವಿಲ್ ಬಿ ಎ ನೆಗೆಟಿವ್ ಮಾರ್ಕಿಂಗ್ ಆಫ್ 0.25 ಅಂತೇಳಿ. ಓಕೆ, 0.25 ಅಂಕಗಳ ಒಂದು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ Paper 1 Paper 2 ಅಲ್ಲಿ. ಅಪ್ಲಿಕೇಶನ್ ಹಾಕೋದ್ರ ಜೊತೆಯಲ್ಲಿ ನೆಕ್ಸ್ಟ್ ಓದ್ತಿರಲ್ಲ, ಓದಾದಮೇಲೆ ಎಕ್ಸಾಮ್ ಬರೀತೀರ. ಎಕ್ಸಾಮ್ ಬರೀಬೇಕಾದ್ರೆ ಪರ್ಫೆಕ್ಟ್ ಆನ್ಸರಿಗೆ ಮಾತ್ರ ಟಿಕ್ ಮಾಡಿ, ಯಾಕಂದರೆ ತಪ್ಪು ಉತ್ತರಗಳಿಗೆ ಋಣಾತ್ಮಕಗಳಿದೆ. ನೀವು ತಗೊಂಡಿರೋ ಮಾರ್ಕ್ಸಲ್ಲಿ ಕಾಲ್ಭಾಗ, ಒಂದು ಪ್ರಶ್ನೆಗೆ ಕಾಲ್ಭಾಗ 0.25 ಅಂಕಗಳನ್ನ ಅವ್ರಿಗೆ ವಾಪಸ್ ಕೊಟ್ಟು ಬರಬೇಕಾಗುತ್ತೆ. ಅದು ಕೂಡ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, NCC NSS ಆಗಿರೋರು ಕೂಡ ಇಲ್ಲಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಅಂದರೆ ಮಾರ್ಕ್ಸನ್ನ ಅವಾಯ್ಡ್ ಆಗುತ್ತೆ. ಇಲ್ಲಿ NCC ಸರ್ಟಿಫಿಕೇಟ್ ಆಗಿದೆ, ಬಿ ಸರ್ಟಿಫಿಕೇಟ್ ಆಗಿದೆ, ಎ ಸರ್ಟಿಫಿಕೇಟ್ ಆಗಿದೆ. ನೀವು ಡಿಗ್ರಿಲಿ NCC ಮಾಡ್ಕೊಂಡಿರ್ತೀರ, ಒಂದು ಬೆನಿಫಿಟ್ ಅಂತ ಅಂದ್ಕೊಂಡು ಒಂದು ಆಡೆಡ್ ಬೆನಿಫಿಟ್ ಇದನ್ನು ನೋಡ್ತಾ ಹೋಗ್ಬೋದು. NCC ಸರ್ಟಿಫಿಕೇಟ್ ಆಗಿದ್ರೆ ಎಷ್ಟು 10 ಮಾರ್ಕ್ಸ್ನ ಅವಾರ್ಡ್ ಕೊಡ್ತಾರೆ ಬೋನಸ್ ಪಾಯಿಂಟ್ ಅಂತೇಳಿ. ಬಿ ಸರ್ಟಿಫಿಕೇಟ್ ಆದರೆ 6 ಮಾರ್ಕ್ಸ್ ಅಂತೇಳಿ ಬೋನಸನ್ನು ಕೊಡ್ತಾರೆ. ಎ ಸರ್ಟಿಫಿಕೇಟ್ ಆಗಿದ್ರೆ 4 ಮಾರ್ಕ್ಸನ್ನು ಬೋನಸ್ ಆಗಿ ಆ್ಯಡ್ ಮಾಡ್ತಾರೆ. ಇದೊಂದು ಒಳ್ಳೆ ಒಂದು ಅವಕಾಶ ಅಂತ ಹೇಳ್ಕೊಳ್ಳೋಣ NCC ಸರ್ಟಿಫಿಕೇಟ್ನ ಪಡ್ಕೊಂಡವರಿಗೆ. ಓಕೆ, ಇಲ್ಲಿ ಇಂಡಿಕೇಟಿವ್ ಸಿಲೆಬಸ್ ಅಂತೇಳಿ ಕೊಟ್ಟಿದ್ದಾರೆ. ಸಿಲೆಬಸ್ನ ನೋಡ್ಕೋಬೋದಾಗುತ್ತೆ. ಸಿಲೆಬಸ್ ಏನಿದೆ ಅಂತೇಳಿ ಸಿಲೆಬಸ್ನ ನೋಡ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಯಾವುದೇ ಎಕ್ಸಾಮ್ ಆದರೂ ಕೂಡ ಸಿಲೆಬಸ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನೇನು ಓದೋದಾಗಲ್ಲ, ಒಂದು ಸಿಲೆಬಸ್ನ ಇಟ್ಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಆ ಸಿಸ್ಟಮ್ಯಾಟಿಕ್ಕಾಗಿ ಸ್ಟಡಿ ಮಾಡಬೇಕಂದ್ರೆ ಈ ಸಿಲೆಬಸ್ನ ಡೌನ್ಲೋಡ್ ಮಾಡಿ ಒಂದು ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ. ಪ್ರಿಂಟ್ಔಟ್ ತೆಗೆದಿಟ್ಕೊಂಡು ಓದ್ತಾ ಹೋಗಬೇಕಾಗುತ್ತೆ, ಅದ್ರ ಪ್ರಕಾರ ನೀವು ಓದ್ತೀರ. ಓಕೆ, ಫಿಸಿಕಲ್ ಟೆಸ್ಟ್ ಅಂತಿದೆ. ಇದು ಕೂಡ ಇಲ್ಲಿ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಫಿಸಿಕಲ್ ಟೆಸ್ಟ್ ಹೇಗಿರುತ್ತೆ, ಹೈಟ್ ಎಷ್ಟಿರಬೇಕಾಗುತ್ತೆ, ವೆಯ್ಟ್ ಎಷ್ಟಿರಬೇಕಾಗುತ್ತೆ, ಇವೆಲ್ಲವೂ ಕೂಡ ಇಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಸಂಪೂರ್ಣ ಮಾಹಿತಿ ಇರುವಂಥ ಒಂದು ಒಳ್ಳೆ ವಿಡಿಯೋ ಆಗಿದೆ. ಈ ವಿಡಿಯೋ ನೋಡೋದ್ರ ಜೊತೆಗೆ ನೀವು ತಪ್ಪದೇ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ವೆಬ್ಸೈಟ್ಗೆ ಭೇಟಿ ನೀಡಿ ವೆಬ್ಸೈಟಲ್ಲಿರುವಂತಹ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ನೋಟಿಫಿಕೇಷನ್ನ ಸಂಪೂರ್ಣವಾಗಿ ಓದಿ, ಏಕೆಂದರೆ ಈ ವಿಡಿಯೋ ಮಾಡಿದ ನಂತರ ಕೆಲವೊಂದು ಬದಲಾವಣೆಗಳಾಗಿರ್ಬೋದು. ನೀವು ಏನೇ ಆದರೂ ಕೂಡ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ವೆಬ್ಸೈಟ್ನಲ್ಲಿ ಕೊಟ್ಟಿರೋದೇ ಫೈನಲ್ ಆಗಿರುತ್ತೆ. ಆ ವೆಬ್ಸೈಟನ್ನು ನೋಡಿ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಂದು ಒಳ್ಳೆ SI ಪೋಸ್ಟ್, ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್, ಒಳ್ಳೆ ಸ್ಯಾಲ್ರಿ ಇರುವಂಥ ಒಂದು ಒಳ್ಳೆ ಪೋಸ್ಟ್ ನಿಮ್ದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.